ವೆಲ್ಕಮ್ ಬ್ಯಾಕ್ ಡಿಸ್ಕಷನ್ ಮುಂದುವರಿಯುತ್ತೆ ಆದರೆ ನೀವು ಸಹ ದೂರವಾಣಿ ಕರೆಗಳನ್ನು ಮಾಡ್ಬೋದು ಒಂದೇ ಒಂದು ನಮ್ಮ ಮನವಿ ಏನಪ್ಪ ಅಂತಂದರೆ ನೀವು ಕರೆಗಳಲ್ಲಿ ಕರೋನಾ ಕಾಳಜಿಯ ಬಗ್ಗೆ ಮಾತಾಡಬೇಕಾಗಿ ನಮ್ರ ಕುರಿಕೆ ಯಾಕೆಂದರೆ ಕರೋನಾ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದರಿಂದ ನೀವು ಕೇಳುವಂತಹ ಪ್ರಶ್ನೆ ಉಳಿದಿರ್ತಕ್ಕಂಥ ಎಲ್ಲ ಸಮಾಜದವರು ಈ ಕಾರ್ಯಕ್ರಮನ ನೋಡ್ತಾ ಇರೋರಿಗೆ ಉಪಯೋಗ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕರೋನಾಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಇರ್ಬೋದು ಸೈಕೊಲಾಜಿಕಲ್ ಇರ್ಬೋದು ಮೆಡಿಸಿನಲ್ಲಿ ಡಾಕ್ಟರ್ ರುದ್ರೇಶ್ ಉತ್ತರವನ್ನು ಕೊಡ್ತಾರೆ ಆ ಗಾಯತ್ರಿ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಗಾಯತ್ರಿಯವ್ರ ಹಾ ನಮಸ್ಕಾರ ಸಾರ್ ಅವ್ರು ಡಾಕ್ಟರ್ ಹತ್ರ ಕೇಳ್ಬೇಕಾಗಿತ್ತಿ ಮೇಡಮ್ ಹಾ ಸಾರ್ ಡಾಕ್ಟರ್ ನಮಸ್ತೆ ನಮಸ್ಕಾರ ಹೇಳಿ ಆ ನಿಮ್ಮ ನೋಡಿ ನನಗ್ ತುಂಬಾ ಸಂತೋಷ ಆಯ್ತು ಬರೀ ನಿಮ್ಮ ಹೆಸರನ್ನ ಕೇಳಿದ್ರೆ ಯಾವ ನಿಮ್ಗ್ ನೋಡದೆ ಇದ್ರು ಸಂತೋಷ ಪಡ್ತೀವಿ ಹೇಳಿ ಇಲ್ಲ ನೀವ್ ಸಂತೋಷ ಪಡ್ತೀರಿ ಸಾರ್ ನೀವು ಎಲ್ಲಾ ಜನಗಳ ನೀವು ಜನಗಳ ಜೀವ ಉಳಿಸೋರು ನೀವು ತಿಳಿತೀರಿ ನಾವು ನಮ್ಮಂತ ಮುಟ್ಟಾಳ್ರ ಮನೇಲಿ ಇರ್ತೀವಲ್ಲ ಬರೀ ಹೆಸರು ಕೇಳ್ಕೊಂಡು ಇಂತವ್ರೊಬ್ರು ಒಳ್ಳೇದ್ ಸೇಫ್ ಆಗಿರೋ ನೀವೇ ಅವರೇ ಸೇಫ್ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಸರ್ ಏನಂದ್ರೆ ಇವಾಗ ಈ ಕೊರೋನಾ ಈ ಮಾಧ್ಯದವ್ರುನು ಅತೀ ಅಬ್ಬರ ಮಾಡಿ ಹೇಳಿ ಮನೇಲಿ ಮಕ್ಕಳುಗಳು ಏನಾಗಿದ್ದಾರೆ ವೀಕ್ ಮೈಂಡ್ ಇರುತ್ತೆ ಸರ್ ಕೆಲವರಿಗೆ ಕೆಲವ್ರಿಗೆ ವೀಕ್ ಮೈಂಡ್ ಇರುತ್ತೆ ಎಲ್ಲರೂ ಗಟ್ಟಿ ಇರಲ್ಲ ಅಂತವ್ರು ಒಂದ್ ಚೂರ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯೋ ನಂಗ್ ಬಂದ್ಬಿಡ್ತೇನೋ ಹೆದರಿಕೆಯಿಂದಾನೇ ಅರ್ಧ ಬರುತ್ತೆ ಅನ್ಸುತ್ತೆ ನನ್ಗೆ ಖಂಡಿತ ಇದನ್ನ ದಯವಿಟ್ಟು ಈ ನ್ಯೂಸ್ ನಲ್ಲಿ ಇಷ್ಟೊಂದು ಕೊಡ್ತಾರಲ್ಲ ಅದನ್ನ ಹೇಗೆ ಕಡಿಮೆ ಮಾಡೋದು ನಮ್ಮಂತವ್ರು ಏನು ಮಾಡಕ್ ಆಗಲ್ಲ ನೋಡಿ ನಾವು ಯಾರಿಗೂ ಬುದ್ಧಿ ಹೇಳಕ್ ಬಂದಿಲ್ಲ ಇಲ್ಲಿ ನಂಬರ್ ಒನ್ ಮಾಧ್ಯಮದವರೆಗೂ ಬುದ್ಧಿ ಹೇಳೋವಷ್ಟು ದೊಡ್ಡ ಶಕ್ತಿ ನಮ್ಗೆ ದೇವ್ರು ಇನ್ನೂ ಕೊಟ್ಟಿಲ್ಲ ನಂಬರ್ ಟು ನಂಬರ್ ತ್ರೀ ನಾವು ಅವ್ರಿಗೆ ಹೇಳಿದರೆ ನಾಳೆಯಿಂದ ನಾನು ಇಲ್ಲಿ ಬರೋಕ್ಕೆ ಬಿಡೋಲ್ಲ ಅಟ್ಲೀಸ್ಟ್ ಈಗಲಾದರೂ ನಿಮ್ಮ ಹತ್ರ ಒಂಚೂರು ಮಾತಾಡೋ ಅಂತ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಗಾಯತ್ರಿ ಅವರೇ ಒಂದು ವಿಷಯ ನಮ್ಮೆಲ್ರಿಗೂ ಗೊತ್ತಿರಲಿ ನಾನು ಈ ಕಾರ್ಯಕ್ರಮದ ಬಿಗಿನಿಂಗಲ್ಲಿ ಹೇಳಿದೆ ಯಾರೋ ಕೈಗಾಡಲ್ಲಿ ತಳ್ಳೋನು ಮೋದಿ ಹೆಂಗಿರಬೇಕು ಅಂತ ಹೇಳ್ತಾನೆ ನೀವು ಹೆಂಗಿದ್ದೀರಾ ಯಥಾ ಪ್ರಜಾ ತಥಾ ರಾಜ ಯಥಾ ರಾಜ ತಥಾ ಪ್ರಜಾ ಅಲ್ಲ ಎಲ್ಲವೂ ಕೂಡ ಅದು ರಾಜಕಾರಣ ಇರ್ಬೋದು ಸಿನಿಮಾ ಇರ್ಬೋದು ಕ್ರಿಕೆಟ್ ಇರ್ಬೋದು ನಮ್ಮ ದೊಡ್ಡ ದೊಡ್ಡ ವಾಟ್ಸೋ ಕಾಲ್ಡ್ ಬಿಗ್ ಬಿಗ್ ವಿಗ್ಸ್ ಇರ್ಬೋದು ಇವರೆಲ್ಲರೂ ಕೂಡ ನಮ್ಮೆಲ್ಲರ ಪ್ರತಿನಿಧಿಗಳು ಅನ್ನೋದನ್ನು ನೀವು ಮರಿಬಾರ್ದು ನಮ್ದೆಲ್ಲ ಏನು ಗೊತ್ತಾ ಪ್ರಾಬ್ಲಮ್ಮು ನಮ್ಮ ಲೀಡರ್ಸು ನಾವು ನೋಡೋರು ಅವ್ರು ಮಾತ್ರ ಚೆನ್ನಾಗಿರಬೇಕು ಅವರೆಲ್ಲ ಸತ್ಯ ಹರಿಶ್ಚಂದ್ರಾಗಿರಬೇಕು ನಾವು ಏನು ಬೇಕಾದ್ರೂ ಮಾಡ್ತೀವಿ ಕೆಲಸ ಯಾರು ನೋಡದೆ ಇದ್ರೆ ಅಲ್ಲೇ ಬೆಂಗಳೂರಲ್ಲಿರೋರಿಗೆ ಎಪ್ಪತ್ತೈದು ಪರ್ಸೆಂಟ್ಗೆ ದೇವರು ಬುದ್ಧಿ ಕೊಟ್ಟಿಲ್ವೇನ್ರಿ ಬುದ್ಧಿ ಇಲ್ಲಿ ಕೊಟ್ಟಿದ್ದಾನೆ ಎಲ್ಲಿ ಕೊಟ್ಟಿದ್ದಾನೆ ಯಾಕೆ ಓಡಾಡ್ತಾ ಇದ್ದಾರೆ ನಾವೇನು ಪೊಲೀಸ್ನವರು ಕರ್ಕೊಂಬಂದು ಎಲ್ಲರಿಂದ ಬಿಡೋಕ್ಕಾಗತ್ತಾ ಇಷ್ಟೆಲ್ಲ ಹೇಳಿರೂ ಬುದ್ಧಿ ಕೇಳಲಿಲ್ವಲ್ರಿ ಹೋಗ್ಲಿ ಯಾರು ಪಾಪ ಒಟ್ಟಿಗಿಲ್ದೇ ಇರೋನು ಏನೋ ಒಂದು ರೂಲ್ಸ್ ಬ್ರೇಕ್ ಮಾಡಿದ್ರೆ ಒಪ್ಕೊತೀನಿ ಕಾರ್ಗಳಲ್ಲಿ ಬರೋರು ಮೋಟ್ರ್ ವೆಹಿಕಲ್ ಬರೋರು ಅದೆಂಥದ್ದು ಹಿಂಗೆ ತಟ್ತಾರಲ್ಲ ಹಿಂದಕ್ಕೆ ಹಾಕೊಂಡು ಬೆನ್ನಿಗೆ ಅವರು ಅವ್ರು ಫುಟ್ಪಾತ್ ಮೇಲೆ ಹತ್ತಿಸ್ತಾರೆ ಆಡ್ದಂಗೆ ಆಡ್ತಾರೆ ರೋಡಲ್ಲಿ ಒಡೆಯಕ್ಕೆ ಹೋದ್ರೆ ಮತ್ತೆ ಒಡಿದ್ದೆ ಇನ್ನೇನು ರೀ ನೀವೆಲ್ಲರೂ ಸೌದಿ ಅರೇಬಿಯಾದಲ್ಲಿ ಇದ್ದಿದ್ರೆ ಅರೇಬಿಯನ್ ಕಂಟ್ರಿಯಲ್ಲಿ ಇದ್ದಿದ್ರೆ ಒಂದು ಹುಡುಗಿನ ಜಾಸ್ತಿ ಸರಿ ದಿಟ್ಟಿಸ್ ನೋಡಿದರೆ ನಿಮ್ಮನ್ನು ಕತ್ತಲ್ಲಿ ಕಟ್ಟಕ್ಕೆ ಒಳಗೆ ಹಾಕಿರೋರು ಅಂಥ ರಾಷ್ಟ್ರ ಬರಬೇಕು ವಿ ಆರ್ ಆಲ್ ಮಿಸ್ ಫಿಟ್ ಟು ಬಿ ರೂಲ್ಡ್ ಬೈ ಡೆಮಾಕ್ರಸಿ ನಾವು ಡೆಮಾಕ್ರಸಿಗೆ ಖಂಡಿತ ಅರ್ಹರಲ್ಲ ಇಷ್ಟೊಂದು ಡೆಮಾಕ್ರಸಿ ಹೆಸರಿನಲ್ಲಿ ಈ ಸ್ವಾತಂತ್ರ್ಯವನ್ನು ಇಷ್ಟೊಂದು ಸ್ವೇಚ್ಛಾಚಾರ ಮಾಡ್ಕೊಳ್ಳೋದ ಪ್ರಜೆಗಳು ಮೊದಲು ನೆಟ್ಟಿರಲಿ ಆಮೇಲೆ ಇನ್ನೊಬ್ರು ಹೆಂಗಿರಲಿ ಅಂತ ಹೇಳಿ ಮೊದಲು ನೀವು ನೆಟ್ಟಿಗಿದ್ದು ಅಂದರೆ ನೀವು ಮೀನ್ಸ್ ಅದ್ರಲ್ಲಿ ನಾನು ನಾನು ಸೇರಿಕೊಂಡಿದ್ದೀನಿ ನಾವೆಲ್ಲರೂ ನೆಟ್ಟಗಿದ್ದು ಬಾಕಿಯವ್ರು ಹೆಂಗಿರಲಿ ಅಂತ ಹೇಳಿ ನಮ್ಮ ದೇಶದಲ್ಲಿ ಅದಾಗ್ತಾ ಇಲ್ಲ ನಮ್ಮ ದೇಶದಲ್ಲಿ ತರಕಾರಿ ಮಾರೋನು ಮೋದಿ ಹೆಂಗಿರಬೇಕು ಅಂತ ಹೇಳ್ತಾನೆ ಇನ್ನೊಂದು ಕರೆ ಇದೆ ಸರ್ ಇನ್ನೊಂದು ಕರೆ ಇದೆ ತೆಗೆದುಕೊಳ್ಳೋಣ ಹಲೋ ದೀಪು ಅವರೇ ಹಾ ನಮಸ್ತೆ ಸರ್ ಹಾ ಹೇಳಿದಿ ಸರ್ ಅದೇ ನಿಮ್ಮ ಕಾರ್ಯಕ್ರಮ ನೋಡ್ತಿದ್ದೆ ಹ್ಮ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆ ಮತ್ತೆ ಆಯುರ್ವೇದಿಕ್ ಬಗ್ಗೆ ತುಂಬಾ ಅವೇರ್ನೆಸ್ ಹೋಮಿಯೋಪತಿ ಡಾಕ್ಟರ್ ನಾನು ಹೌದೌದು ಸರ್ ಹೋಮಿಯೋಪತಿ ಅಂದ್ರೆ ಅವ್ರು ಹಿಂದಿನ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು ಸರ್ ಆಯುರ್ವೇದಿಕ್ ಕಾರ್ಯಕ್ರಮ ಮನೆ ಮಾಡಿದ್ವಿ ಅದನ್ನು ಸರಿ ಒಂದು ಏನು ಅಂದ್ರೆ ಕೊರೋನಾ ಅಂತಕ್ಕಂಥ ಈ ವೈರಸ್ ಇನ್ನು ಎಷ್ಟು ಇಲ್ಲಿ ನಾವು ಅದ್ರ ಜೊತೆ ಇಷ್ಟು ಎಫೆಕ್ಟ್ ಆಗುತ್ತೆ ಮತ್ತೆ ಇನ್ನು ಮೆಡಿಸಿನ್ ಇನ್ನು ಬರಲ್ವಾ ಸರ್ ಅಂತ ನೋಡಿ ನಿಮ್ಮ ಪ್ರಶ್ನೆ ಸೂಕ್ತ ಯಾವುದೇ ಕಾಮನ್ ಮನುಷ್ಯನಿಗೆ ಇದಕ್ಕೊಂದು ಔಷಧಿ ಬಂದುಬಿಡ್ಲಪ್ಪ ಯಾರು ಔಷಧಿ ಕಂಡಿದ್ದು ಬಿಡ್ಲಪ್ಪ ನಮ್ಮನ್ನು ಹಂಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಡ್ಲಿ ಅಂತ ಹೇಳ್ತಾರೆ ಈಗ ಔಷಧಿ ಇಲ್ಲ ಸದ್ಯಕ್ಕೆ ಅಂತಲೇ ಇಟ್ಕೊಳೋಣ ಆದರೆ ನಾವು ಏನು ಮಾಡಬೇಕು ಅದು ನಾವು ಮಾಡೋದಲ್ವೇನು ರೀ ಕಾಯಿಲೆಗೆ ಔಷಧಿ ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಮತ್ತು ಫಾರ್ಮಾ ಕಂಪ್ನಿಗಳು ವ್ಯಾಕ್ಸಿನೇಷನ್ ಮಾಡೋಕ್ಕೆ ಕೋಟಿ 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 ರೂಪಾಯಿ ಆಗ್ತಾರೆ ಅದನ್ನೆಲ್ಲ ನಮ್ಮ ನಿಮ್ಮೆಲ್ಲರ ಮೇಲೂ ಹಾಕ್ತಾರೆ ಅದು ತಗೊಂಡು ಕೂಡಲೇ ಸರಿ ಹೋಗ್ತೀವಿ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ ತಮಗೆಲ್ಲ ಗೊತ್ತಿರಲಿ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ನಿಮ್ಮ ಎಷ್ಟು ಕೇಳಲಿಲ್ಲ ನಾನು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಅಮೆರಿಕಾದಲ್ಲಿ ಒಂದು ವ್ಯಾಕ್ಸಿನೇಷನ್ ಕಂಡುಹಿಡಿದ್ರು ಹೆಣ್ಣು ಮಕ್ಕಳಿಗೆ ಕ್ಯಾ ಸರ್ವೈಕಲ್ ಕ್ಯಾನ್ಸರು ಬರದೇ ಇರಲಿ ಹೇಳಿ ಎಲ್ರಿಗೂ ಒಂದೊಂದು ವ್ಯಾಕ್ಸಿನೇಷನ್ ಕೊಟ್ಟರು ಬೆಂಗಳೂರಿನಲ್ಲೂ ದೊಡ್ಡ ದೊಡ್ಡ ಸಮಾಜದ ಹೆಣ್ಣು ಮಕ್ಕಳುಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರು ದೊಡ್ಡದವ್ರೇ ನಮ್ಮ ಹುಡುಗಿಗೆ ಇದು ಕೊಡಿಸ್ಬಿಟ್ಟಿದ್ದೀವಿ ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಕೊಟ್ಟರು ನಿಮಗೆ ಗೊತ್ತಾ ಅಮೇರಿಕಾದಲ್ಲಿ ಹತ್ತು ವರ್ಷ ಆದಮೇಲೆ ಕಂಡುಹಿಡಿದ್ರು ಯಾರ್ಯಾರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದರು ಅವರಿಗೆ ಕ್ಯಾನ್ಸರ್ ಬಂತು ವ್ಯಾಕ್ಸಿನೇಷನ್ ಅಷ್ಟು ಸುಲಭ ಅಲ್ಲ ನೋಡಿ ಇವತ್ತು ಮಗು ಹುಟ್ಟಿದ್ದಕ್ಕೆ ಒಂಬತ್ತು ತಿಂಗಳ ಹಿಂದೆ ನಡೆದ ಸಂಭೋಗ ಕಾರಣ ಅಂತ ಮನುಷ್ಯನಿಗೆ ಸಾವಿರಾರು ವರ್ಷ ಗೊತ್ತಿರಲಿಲ್ಲ ಸೈನ್ಸಲ್ಲಿ ಕಾರ್ಯ ಕಾರಣ ಸಂಬಂಧ ಹಂಗಿರುತ್ತೆ ಇವತ್ತು ನೀವು ವ್ಯಾಕ್ಸಿನ್ ಕೊಟ್ಬಿಟ್ಟು ಇವತ್ತಿಗೇನೋ ಕಳ್ಕೊಂಬಿಟ್ಟೆ ಅಂತ ಅಂದ್ಕೋಬೇಡಿ ಮುಂದೆ ಅದೇನೇನು ತರುತ್ತೋ ಆ ದೇವ್ರಿಗೂ ಗೊತ್ತಾಗಲ್ಲ ಯಾಕೆ ವಿ ಆರ್ ಆಲ್ ಎಗೇನ್ಸ್ಟ್ ದಿ ನೇಚರ್ ಅಂತ ಹಾಗಂತ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಕಂಡು ನೀವು ಸರಿ ಹೋಗ್ತೀರಿ ಅಂತ ಅಂದ್ಕೋಬೇಡಿ ಈಗ ಔಷಧಿ ಇಲ್ಲ ಔಷಧಿ ಇಲ್ಲದೆ ಹೆಂಗೆ ಬದುಕ್ಬೋದು ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ನಾವು ಫಾಲೋ ಮಾಡಬೇಕಾಗಿದ್ದು ಅದು ಈ ವ್ಯಾಕ್ಸಿನೇಷನ್ ಕಣ್ಣು ಅದು ಸರಿ ಮಾಡುತ್ತೆ ಅಂದರೆ ಕೋವಿಡ್ ನೈನ್ಟೀನ್ಗೆ ವ್ಯಾಕ್ಸಿನೇಷನ್ ಕಂಡು ಹಿಡ್ತೀರಾ ಅಷ್ಟೊತ್ತಿಗೆ ಕೋವಿಡ್ ಟ್ವೆಂಟಿ ಬಂದುಬಿಟ್ಟಿರುತ್ತೆ ಈ ನೈನ್ಟೀನು ಟ್ವೆಂಟಿ ಮೇಲೆ ಕೆಲಸ ಮಾಡಲ್ಲ ಅವನು ಫಾರ್ಮಾ ಕಂಪ್ನಿಯವನು ಕೋಟಿ ಕೋಟಿ ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಹಾಕ್ಬಿಟ್ಟಿರ್ತಾನೆ ಅವನೇನು ನಿಮ್ಮ ದೇಶ ಉದ್ದಾರ ಮಾಡೋಕೆ ಹಾಕಿರ್ತಾನೆ ಅವನು ವ್ಯಾಪಾರವನ್ನೇ ಮಾಡೋದು ಅವನು ಯಾಕೆ ಮಾಡ್ತಾನೆ ಇಮ್ಯೂನ್ ಇಮ್ಯೂನ್ ಅಲಾಮ್ ಸಾರಿ ಆ್ಯಂಟಿಬಾಡಿ ಬೈಂಡಿಂಗ್ ಎನ್ಹ್ಯಾನ್ಸ್ಮೆಂಟ್ ಅಂತ ಒಂದು ಟೆಕ್ನಿಕ್ಕು ಒಂದು ಟ್ರಿಕಿ ಸಿಚುವೇಷನ್ನು ವ್ಯಾಕ್ಸಿನೇಷನ್ ಮಾಡುವಾಗಿದೆ ಅದನ್ನು ಸರಿಯಾಗಿ ಮಾಡದೆ ಹೋದರೆ ಕಾಯೋದ್ರ ಬದಲು ಅದೇ ಆಹ್ವಾನ ಮಾಡುತ್ತೆ ಅದು ಪ್ರಾಬ್ಲಮ್ ಇರೋದು ಅದಕ್ಕೋಸ್ಕರ ನೀವೇನೇನೋ ಬಂದ್ಬಿಡುತ್ತೆ ಯಾರೋ ಊಹೋನಲ್ಲಿ ಕಂಡಿಡ್ದ ಯಾರೋ ಆ ಯೂನಿವರ್ಸಿಟಿಯನ್ನು ಕಂಡಿಡಿದ್ರು ಅಲ್ರಿ ಸತ್ಯ ಏನು ಗೊತ್ತಾ ಆ ವೈರಸ್ಸು ವೈರಸ್ ಎಲ್ಲರಿ ಇರುತ್ತೆ ನೆಲದ ಮೇಲೆ ಇರುತ್ತಾ ನಮ್ಮ ದೇಹದಲ್ಲಿ ತಾನೇ ಇದೆ ನಮ್ಮ ದೇಹದ ಇಮ್ಯುನಿಟಿ ಪವರ್ ಜೋರಾಗಿದ್ದರೆ ಎಲ್ರಿಗೂ ಬರಲ್ಲ ಸಿಗರೇಟ್ ಸೇದ್ದೋರಿಗೆ ಎಲ್ರಿಗೂ ಕ್ಯಾನ್ಸರ್ ಬರಲಿಲ್ಲ ಅದು ತಮಗೆ ಗೊತ್ತಿರಲಿ ಹಾಗೇ ಸಿಗರೇಟ್ ಸೇದ್ದವ್ರಿಗೆ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಬರಲಿಲ್ಲ ಏನು ಇರೋ ಸನ್ಯಾಸಿಗಳಿಗೆಲ್ಲ ಬಂದ್ಬಿಡ್ತು ಕ್ಯಾನ್ಸರು ಹಾಗಂತ ನೀವೆಲ್ಲ ಚೆನ್ನಾಗಿದ್ಬಿಡಿ ಅಂತ ಹೇಳ್ತಿಲ್ಲ ಪ್ರಶ್ನೆ ಇಷ್ಟೇ ಏನೋ ತಂದು ನಮ್ಮ ದೇಹವನ್ನು ಸಜ್ಜಾಗಿಸಿಕೊಳ್ಳಬೇಕು ನಮ್ಮ ದೇಹವನ್ನು ಅರಿಷಡ್ ವರ್ಗಗಳಿಂದ ಕಾಪಾಡಿಕೊಳ್ಬೇಕು ಕಾಮ ಕ್ರೋಧ ಮದ ಮೋಹ ಲೋಭ ಮಾತ್ಸರ್ಯ ಇವೆಲ್ಲವನ್ನು ಕಮ್ಮಿ ಮಾಡ್ಕೋಬೇಕು ನೀವು ಯಾರು ಪ್ರಶ್ನೆ ಕೇಳೋರು ನಾನು ಹೆಂಗೆ ಬದುಕಬೇಕು ಅಂತ ಕೇಳ್ತಾ ಇಲ್ಲ ಇದಕ್ಕೊಂದು ಔಷಧಿ ಇದೆಯಾ ಇದಕ್ಕೊಂದು ಔಷಧಿ ಇದೆಯಾ ಹಂಗೆ ತಿಂದ್ಬಿಟ್ಟು ಹಂಗೆ ಹಂಗೈಲಿ ಆಕಾಶಕ್ಕೆ ಹೋಗ್ಬಿಡ್ತೀನಿ

ಮೊಬೈಲ್ ಆರೋಗ್ಯ ಸೇತು ಇನ್ಸ್ಟಾಲ್ ಮಾಡಿದ್ವು ಅಲ್ಲಿ ಲೋ ರಿಸ್ಕ್ ಇನ್ಫೆಕ್ಟೆಡ್ ಇನ್ಫೆಕ್ಷನ್ ರೀಸೆಂಟ್ ಕಾಂಟ್ಯಾಕ್ಟೆಡ್ ಟ್ರೀಟೆಡ್ ಪರ್ಸನ್ಸ್ ಅಂತ ಬಂದಿದೆ ಇನ್ಫೆಕ್ಟೆಡ್ ಪರ್ಸನ್ ಅಂತ ಅದಕ್ಕೆ ಏನ್ ಮಾಡ್ಬೇಕು ನಾನು ಏನು ಅವನು ಇನ್ಫೆಕ್ಟ್ ಆದವನು ನಿಮ್ ಪಕ್ಕದ ಮನೆಯಲ್ಲೇ ಇರ್ಲಿ ನೀವೇನು ತಲೆ ಕೆಡಿಸ್ಕೊಬೇಕಾಗಿಲ್ಲ ಅದು ಯಾವುದೋ ತರಕಾರಿ ಮುಖಾಂತರ ಹಂಗೆ ನುಸ್ಕೊಂಡು ಬಂದ್ಬಿಡ್ತು ಪೇಪರ್ ಮುಖಾಂತರ ಹೀಗೆ ನುಸ್ಕೊಂಡು ಬಂದ್ಬಿಡ್ತು ಅಂತ ಏನು ಅನ್ಕೋಬೇಡಿ ಇಟ್ ಈಸ್ ನೋಡ್ರಿ ಪ್ರಾಣಿಗಳಿಂದ ಮನುಷ್ಯರಿಗೆ ಬಂತು ಅಂತ ಹೇಳ್ತಾ ಇದ್ದ ಡಬ್ಲ್ಯೂ ಹೆಚ್ ಓ ಮನುಷ್ಯರಿಂದ ಮನುಷ್ಯರಿಗೆ ಬರುತ್ತೆ ಅಂತ ಬರೋಟೊತ್ತಿಗೆ ಇಟ್ ಟುಕ್ ಫಿಫ್ಟಿ ಸೆವೆನ್ ಡೇಸ್ ಅದರಿಂದ ತಾವು ಖಂಡಿತ ಭಯ ಪಟ್ಕೋಬೇಡಿ ನಿಮ್ಮ ಮನೆಯಲ್ಲಿ ನೀವು ಸೇಫಾಗಿರಿ ಒಬ್ರಿಗೂ ಒಬ್ರಿಗೂ ಆಲ್ರೆಡಿ ಅಂತರ ಇದ್ದುಬಿಟ್ರೆ ಅವರಿಂದ ಉಗಳಿಂದ ಬರೋವಂಥದ್ದು ಇನ್ನು ಏರಿಂದ ಬರುತ್ತೆ ಅಂತಾರೆ ಅಯ್ಯೋ ಇದು ಇದು ಒಂದೊಂದು ಕತೆ ಇದು ಅದೇನು ಜನಮೇಜಯ ಕೇಳು ಜನಮೇಜಯ ಕತೆ ಅದು ಅದು ಶುರುವಾದ್ರೂ ನಿಲ್ಲದೇ ಇಲ್ಲ ಒಬ್ಬೊಬ್ಬನು ಅವನವನ ಯೋಗ್ಯತೆಗೆ ಅಯೋಗ್ಯತೆಗೆ ಅನುಗುಣವಾಗಿ ಅದ್ರ ಮೇಲೆ ತುತ್ತುರಿ ಊತಾನೇ ಇದ್ದಾರೆ ನೀವು ಮಾಡಬೇಕಾದಿಷ್ಟೇ ಲೋ ರಿಸ್ಕ್ ಅಲ್ಲ ಹೈ ರಿಸ್ಕು ಅವ್ನು ನಿಮ್ಮ ಪಕ್ಕದಲ್ಲಿರಲಿ ಪಕ್ಕದ ಮನೇಲಿ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ ನಿಮ್ಮ ಒಳಗನ್ನು ಕ್ಲೀನಾಗಿ ಇಟ್ಕೊಳ್ಳಿ ಈ ಒಳಗನ್ನು ಕ್ಲೀನಾಗಿ ಇಟ್ಕೊಳ್ಳಿ ಇದನ್ನು ಕ್ಲೀನಾಗಿಟ್ಕೊಳ್ಳಿ ಹೊರಗಡೆ ಹೋಗಬೇಡಿ ಕೈ ತೊಳ್ಕೊಳ್ಳಿ ಎರಡೂವರೆ ಗಂಟೆಗೆ ಒಂದು ಸರಿ ಹೊರಗಡೆ ಬಂದರೆ ಮಾಸ್ಕ್ ಹಾಕ್ಕೊಳ್ಳಿ ಇಫ್ ಯು ಆರ್ ಯವೋ ಫಿಫ್ಟಿ ಸಿಕ್ಸ್ಟಿ ಮೇಲಾಗಿದ್ದರೆ ಹುಷಾರಾಗಿರಿ ನಿಮಗೆ ಟಿ ವಿ ಬಂದು ಕ್ಯಾನ್ಸರ್ ಬಂದೋಗಿದ್ರೆ ಹುಷಾರಾಗಿರಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಐದು ವರ್ಷಕ್ಕಿಂತ ಸಣ್ಣ ಮಕ್ಕಳುಗಳು ನೀವು ಒಂದು ಸ್ವಲ್ಪ ಕೇರ್ ತೊಗೊಳ್ಳಿ ಯಾರಾದರೂ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದರೆ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಿ ಬಿಸ್ನಿಸ್ನೆ ಮಾಡಿ ಮುಖ ತೊಳ್ಕೊಳ್ಳಿ ನಿಮ್ಮ ಮಂದೇವ್ರಿಗೊಂದು ನಮಸ್ಕಾರ ಹಾಕಿ ಗುರುವೇ ನಮ್ಮನ್ನು ಕಾಪಾಡಪ್ಪ ಅಂತ ಐ ಥಿಂಕ್ ದಟ್ಸ್ ವಾಟ್ ಇಟ್ ಕ್ಯಾನ್ ಡೂ ಅಬ್ಸಲ್ಯೂಟ್ಲಿ ಸರ್ ವೆರಿ ವೆಲ್ ಸೆಡ್ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರೆ ಇನ್ನೊಂದು ಕರೆ ಕಾಯ್ತಾ ಇದೆ ಹಲೋ ಅರುಣ ಅವರೇ ಸರ್ ನಾವು ಅರುಣ ಅಂದ್ಬಿಟ್ಟು ಹಾ ಅರುಣ ಹೇಳಿ ಸರ್ ನಾವು ತರ್ಟೀನ್ ಇಯರ್ಸ್ ಇಂದ ಆಲ್ರೆಡಿ ಮದನ್ ಹತ್ರ ಮೆಡಿಸನ್ ತಗೋತಾ ಇದ್ದೀವಿ ಸೊ ಹೋಮಿಯೋಪತಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಎಗೇನ್ ಅದು ತಗೋಬೇಕಾ ಮೆಡಿಸನ್ ಈ ಆರ್ಸನಿಕ್ ಆಲ್ಬಮ್ ಅಂತ ಏನೋ ಹೇಳಿದಿರಲ್ಲ ತಗೋಬೇಕಾ ಏನು ಅಂತ ಬೇಕಿತ್ತು ನಿಮ್ಮ ಪ್ರಶ್ನೆ ಉತ್ತರ ಎಲ್ಲ ನೀವು ಕೇಳಿದ್ರಲ್ಲೇ ಬಂದೋಯ್ತು ಅಂದ್ರೆ ನೀವು ತಗೋಬೇಕು ತಗೊಳ್ತಾ ಇರಿ ಹಾಗೆ ಕಂಟಿನ್ಯೂ ಮಾಡಿ ಸಿಂಪಲ್ ಥ್ಯಾಂಕ್ ಯು ಮತ್ತೆ ಧನ್ಯವಾದಗಳು ರಣಾವರೆ ಪ್ರಶಾಂತ್ ಅವರು ಲೈನ್ ಅಲ್ಲಿ ಇದ್ದಾರೆ हेलो ಪ್ರಶಾಂತ್ ನಮಸ್ತೆ ಹೇಳಿ ಸರ್ ಸರ್ ಒಂದು ಒಂದು ಕ್ವೆರಿ ಹೇಳಿ ಸರ್ ಸರ್ ಇದು ಅರೆಸಾನಿಕ್ ಆಲ್ಬರ್ಟ್ ಥರ್ಟಿ ಅಂತ ನಮ್ಮ ಫ್ರೆಂಡ್ ಒಬ್ರು ಇದೆ ಹೇಳ್ತಾ ಇದ್ರು ಹೌಸ್ ಇಟ್ ಸರ್ ಸಿ ಈ ಈ ಥಿಯರಿ ಹೇಳ್ಬಿಟ್ರೆ ನಾನು ಇನ್ನೊಂದು ಒಂದೂವರೆ ಗಂಟೆ ಕಾಲ ತಗೋಬೇಕಾಗತ್ತೆ ಅದಕ್ಕೆ ಬಹುಶಃ ಸಮಯ ಇಲ್ಲ ಅಂತ ಕಾಣಿಸುತ್ತೆ ಇಷ್ಟು ಮಾತ್ರ ಹೇಳ್ತೀನಿ ಹೋಮಿಯೋಪತಿನಲ್ಲಿ ಎರಡು ವಿಧ ಇದೆ ಒಂದು ಜೀನಸ್ ಎಪಿಡೆಮಿಕಸ್ ಅಂತ ಯಾವುದಾದ್ರೂ ಒಂದು ಎಪಿಡೆಮಿಕ್ ಏರಿಯಾದಲ್ಲಿ ಒಂದೇ ಔಷಧಿ ನೂರು ಜನರಿಗೆ ಅನುಕೂಲ ಆಗಿದ್ದರೆ ನೂರ ಒಂದು ನನಗೆ ಕೇಳದೆ ಆ ಮೆಡಿಸಿನ್ ಕೊಡಬೇಕು ಅನ್ನೋದು ಜೀನಸ್ ಎಪಿಡೆಮಿಕಸ್ ಅಂತ ಒಂದು ಥಿಯರಿ ಇನ್ನೊಂದು ಥಿಯರಿ ಇದೆ ಜೀನಸ್ ಎಪಿಡೆಮಿಕಸ್ ಸಿಗದೇ ಇದ್ದಾಗ ಸಿಮ್ಟಮ್ ಸಿಮಿಲ್ಯಾರಿಟಿ ಅಂತ ಡಬ್ಲ್ಯೂ ಓ ನಮಗೆ ಒಂದು ಸೆಟ್ ಆಫ್ ಸಿಂಟಮ್ಸ್ ಕೊಟ್ಟಿದೆ ಡೆಪ್ತ್ ಆಫ್ ದ ಡಿಸೀಸ್ ಸೀಟ್ ಆಫ್ ದ ಡಿಸೀಸ್ ಹೆಂಗೆ ಹೋಗುತ್ತೆ ಡಿಸೀಸು ಎಲ್ಲೋಗಿ ಸಾಯ್ತಾನೆ ಅಂತ ನಾವೇನು ಮಾಡ್ತೀವಿ ಯಾವುದಾದ್ರೂ ಒಂದು ಔಷಧಿ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಕೊಟ್ಟಾಗ ಈ ಸಿಂಪ್ಟಮ್ಸನ್ನು ಉಂಟು ಮಾಡಿತ್ತಾ ಅಂತ ನೋಡ್ತೀವಿ ನಂದು ಸೈನ್ಸ್ ಆಫ್ ಮ್ಯಾನ್ ಇಟ್ ಈಸ್ ನಾಟ್ ಸೈನ್ಸ್ ಆಫ್ ಮೆಟೀರಿಯಲ್ ನಾನು ಈ ಎಕ್ಸ್ಗೆ ವೈ ಝಡ್ ಆಗ್ತದೆ ಅದನ್ನು ಕುಲಕಿ ಅಲ್ಲಾಡಿಸಿ ನೋಡಿದೆ ಅದ್ರ ಅದ್ರೊಳಗಡೆ ಸತ್ವಾಯಿತು ಅಂತಲ್ಲ ಇನ್ವಿಟ್ರೋ ಎಕ್ಸ್ಪೀರಿಯೆನ್ಸಸ್ ನಾವು ಮಾಡಲ್ಲ ನಾವು ಇನ್ ವೈ ವೈವೋ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದರೆ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳ ಮೇಲೆ ನಮ್ಮ ಔಷಧಿಗಳನ್ನು ಕೊಟ್ಟು ಪ್ರಯೋಗ ಮಾಡಿ ಸಿದ್ಧೀಕರಿಸಿ ಶಕ್ತೀಕರಿಸಿ ಇಟ್ಕೊಂಡಿದ್ದೀವಿ ಈ ಆರ್ಸನಿಕಂ ಆಲ್ಬಮು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸಿಂದ ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ವಿಷರ್ಷ ವಿಷಮ ಔಷಧಂ ಅಂತ ಹೇಳ್ತಾಯಿದ್ರು ಆಯುರ್ವೇದದಲ್ಲಿ ಉಷ್ಣಂ ಉಷ್ಣೇನ ಶಮ್ಯತಿ ಅಂತ ಆರ್ಸನಿಕಮ್ ಆಲ್ಬಮ್ ತೆಗೆದು ನೋಡಿ ನಮ್ಮ ಔಷಧಿನ ಆಲ್ಪ್ಸ್ ಪರ್ವತದಲ್ಲಿ ಯಾರು ಬೆಟ್ಟಗಳನ್ನು ಪರ್ವತಗಳನ್ನು ವರ್ಟಿಕಲ್ಲಾಗಿ ಇದ್ದರು ಮೇಲೆ ಹನ್ನೊಂದು ಸಾವಿರ ಅಡಿ ಹತ್ತಿರದ ಮೇಲೆ ಹೋದಾಗ ಅಲ್ಲಿ ಕೆಪಾಸಿಟಿ ಆಕ್ಸಿಜನ್ ಇರಲಿಲ್ಲ ಅಂಥ ಶರ್ಪಾಗಳಿಗೆ ಆಲ್ ಪರ್ವತದ ಲೋಕಲ್ಸು ಹುಟ್ಟಿದ ದಿವಸದಿಂದ ಒಂದು ಚೂರು ಚೂರು ಆರ್ಸನಿಕಮ್ಮನ್ನು ಕೊಟ್ಟು ನಮ್ಮಲ್ಲಿ ವಿಷಕನ್ಯರನ್ನ ತಯಾರು ಮಾಡ್ತಾಯಿದ್ರಲ್ಲ ಹಾಗೆ ತಯಾರು ಮಾಡ್ತಾಯಿದ್ರು ಅದಕ್ಕೆ ರೆಸ್ಪಿರೇಟ್ರಿ ಮಜಲ್ಸ್ನ ನೋಡಿಕೊಳ್ಳುವಂಥದ್ದು ಈ ರೆಸ್ಪಿರೇಟ್ರಿ ಕಾರಣಗಳಿಂದ ಬರೋವಂಥದ್ದು ತೊಂದರೆನ ಪ್ರಿವೆಂಟ್ ಮಾಡುವಂಥದ್ದು ನಮಗೀಗಾಗಲೇ ಗೊತ್ತಿದೆ ಆರ್ಸಿನಿಕಲ್ ಆಲ್ಬಮನ್ನು ಇಪ್ಪತ್ತ್ಮೂರು ಜನ ಎಕ್ಸ್ಪರ್ಟ್ ಕಮಿಟಿ ನಮ್ಮ ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಹೋಮಿಯೋಪತಿ ಡೆಲ್ಲಿ ನಿರ್ಣಾಯಕವಾಗಿ ನಿರ್ಣಯಿಸಿದೆ ಇದನ್ನು ಎಲ್ಲರೂ ಕೂಡ ದಯಮಾಡಿ ತಗೊಳ್ಳಿ ಅನ್ನೋದು ನನ್ನ ಮನವಿ ನನ್ನ ವೈಯಕ್ತಿಕ ಕೇಸ್ನಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ ನೈಂಟಿ ನೈನ್ ಪರ್ಸೆಂಟಿಗೆ ಬಂದಿಲ್ಲ ಯಾರಿಗೋ ಒಬ್ರಿಗೆ ಬಂತು ಅಂತ ಇವತ್ತು ಹೇಳಿದರು ಅವ್ರಿಗೂ ಬಹಳ ಕಡಿಮೆ ಬಂದಿದೆ ಅದು ಇರಲಿ ಹೋಮಿಯೋಪತಿನ ಇನ್ಫೆಕ್ಟೆಡ್ಗೂ ಕೊಟ್ಟಿದ್ದೀನಿ ಅದು ನಾನೀಗಿಲ್ಲಿ ಹೇಳಿದರೆ ಅನ್ಯಥಿಕಲ್ ಮತ್ತು ಇಲ್ಲೀಗಲ್ ಆಗುತ್ತೆ ರಾಂಗ್ ಕ್ಲೈಮ್ಸ್ ಕ್ಲೈಮ್ಸನ್ನು ಎಪಿಡೆಮಿಕಲ್ ಆ್ಯಕ್ಟ್ ಊರ್ಜಿತದಲ್ಲಿರುವಾಗ ಮಾಡಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ ಹೇಳ್ತಾ ಹೇಳ್ತಾಯಿಲ್ಲ ಒಂದೇ ಮಾತಲ್ಲಿ ಹೇಳ್ತೀನಿ ಹೋಮಿಯೋಪತಿಗೆ ಯಾವುದೇ ಕೇವಲ ಮೈಕ್ರೋಬ್ಸು ಕೀಟಾಣುಗಳು ಹೆಂಗೆ ಮಾಡುತ್ತೆ ಅಂತಲ್ಲ ಮನುಷ್ಯನನ್ನು ಆ ಕೀಟಾಣು ವಿರುದ್ಧ ಸಜ್ಜು ಮಾಡಿ ವ್ಯಾಕ್ಸಿನೇಷನ್ ಥಿಯರಿ ಹೋಮಿಯೋಪತಿಯ ಕರಡು ಥಿಯರಿ ಗೊತ್ತಿರಲಿ ಹಾಸನಿಕ ಹಿಂದೆ ಇಷ್ಟೊಂದು ಹಿಸ್ಟ್ರಿ ಇದೆ ಯು ಕ್ಯಾನ್ ಸೇಫ್ಲಿ ಟೇಕ್ ಓಕೆ ಚರ್ಚೆ ಮುಂದುವರಿಯುತ್ತೆ ನೀವು ಕರೆಗಳನ್ನು ಮಾಡಬಹುದು ಮತ್ತೊಂದು ವಿರಾಮ ವಿ ವಿಲ್ ಬಿ ಬ್ಯಾಕ್ ವೆರಿ ವೆರಿ ಕ್ವಿಕ್ಲಿ